कपिघटकधुरीणः कार्मुकन्यस्तबाणः क्षपितदितिजसैन्यः क्षत्रियेष्वग्रगण्यः जलधिरचितसेतुः जानकीदोषहेतुः पथि पथि गुणसान्द्रः पातु मां रामचन्द्रः तपस्वाध्यायशुश्रूषा कृष्णपूजारतम्निम् विश्वेशनिष्ठदं वन्दे परिव्राट्चक्रवर्तिनम् विश्वेशतीर्थगुरुभ्यो नमः हरिः ओम् ಚೈತ್ರಮಾಸದ ಶುಕ್ಲಪಕ್ಷದ ನವಮಿಯಂದು ರಾಮನವಮಿ ಎಂಬುದಾಗಿ ನಾವೆಲ್ಲರೂ ಕೂಡ ಪ್ರತಿ ವರ್ಷ ಸಂಭ್ರಮದಿಂದ ಮಠ ಮಂದಿರಗಳಲ್ಲಿ ಶ್ರೀರಾಮನ ಉತ್ಸವಗಳನ್ನು ನೆರವೇರಿಸ್ತಾ ಬರ್ತಾ ಇದ್ದೇವೆ. ಇಂಥ ಒಂದು ಸುಸಂದರ್ಭದಲ್ಲಿ ಶ್ರೀರಾಮಚಂದ್ರನ ಮಹಿಮೆಯನ್ನು ಅವಶ್ಯವಾಗಿ ಎಲ್ಲರೂ ಕೂಡ ಶ್ರವಣ ಮಾಡಲೇಬೇಕು. ನಾವು ಶ್ರೀರಾಮನ ಮಹಿಮೆಯನ್ನು ಗಮನಿಸೋದು ಅಂತಾದರೆ ಅವನ ಗುಣಗಳನ್ನು ಗಮನಿಸಬೇಕು. ಪ್ರಧಾನವಾಗಿ ನಾರಾಯಣ ಪಂಡಿತಾಚಾರ್ಯರು ಶ್ರೀರಾಮನ ಗುಣವನ್ನು ಹೇಗೆ ವಿತರಿಸಿದ್ದಾರೆ ಅಂತಂದರೆ, ಹನುಮಂತನಲ್ಲಿರುವಂತಹ ಗುಣದಿಂದಾಗಿ ಶ್ರೀರಾಮನಲ್ಲಿ ಎಷ್ಟು ಗುಣ ಇರಬಹುದು ಅಂತ ನೀವು ವಿಚಾರ ಮಾಡಿ ಅಂತಂತಾರೆ. ನಾವು ಲೋಕದಲ್ಲಿ ಪ್ರಸಿದ್ಧವಾಗಿರುವಂತಹ ಯಾವುದೇ ಗುಣಗಳನ್ನು ಗಮನಿಸಿದರೂ ಕೂಡ ಆ ಗುಣ ಎಲ್ಲಿದೆ ಅಂತ ಕೇಳಿದ್ರೆ ಎಲ್ಲರೂ ಉದಾಹರಣೆ ಕೊಡ್ತಾ ಇದ್ದದ್ದೇ ಹನುಮಂತನನ್ನ. ಯೇ ಯೇ ಗುಣಾನಾಮ ಜಗತ್ ಪ್ರಸಿದ್ಧಾಃ ಯಂ ತೇಷು ತೇಷು ಸ್ಮನಿ ದರ್ಶಯಂತಿ ಸಾಕ್ಷಾನ್ ಮಹಾಭಾಗವತ ಪ್ರಬರ್ಹಂ ಶ್ರೀಮಂತಮೇನಂ ಹನುಮಂತಮಾಹು. ಈ ಗುಣ ಎಲ್ಲಿದೆ? ಹನುಮಂತನಲ್ಲಿದೆ. ಆ ಗುಣ ಎಲ್ಲಿದೆ? ಹನುಮಂತನಲ್ಲಿದೆ. ಹೀಗೆ ನೀವು ಯಾವುದೇ ಗುಣವನ್ನು ಗಮನಿಸಿದರೂ ಕೂಡ ಅದು ಎಲ್ಲಿದೆ ಅಂತ ಕೇಳಿದ್ರೆ ಜನಗಳೆಲ್ಲ ಕೊಡ್ತಾ ಇದ್ದಂದು ಒಂದೇ ಉತ್ತರ, ಹನುಮಂತನಲ್ಲಿದೆ, ಹನುಮಂತನಲ್ಲಿದೆ ಅಂತ. ಅಷ್ಟು ಗುಣಗಳನ್ನು ನಾವು ಹನುಮಂತನಲ್ಲಿ ಕಾಣಬಹುದಾಗಿತ್ತು. ನೋಡಿ, ಹನುಮಂತನಲ್ಲಿ ಇಷ್ಟು ಗುಣಗಳನ್ನು ನಾವು ಗಮನಿಸಬಹುದು ಅಂತಂದ್ರೆ ಶ್ರೀರಾಮನಲ್ಲಿ ಎಷ್ಟು ಗುಣ ಇತ್ತು ಅಂತ ನಾವು ಊಹೆ ಮಾಡಿಕೊಳ್ಳಬೇಕು. ಯಾಕೆಂದ್ರೆ ಹನುಮಂತ ದೇವರೇ ತಮ್ಮ ಪರಿಚಯವನ್ನು ಮಾಡಿಕೊಳ್ಳುವಾಗ ದಾಸೋಹಂ ಕೋಸಲೇಂದ್ರಸ್ಯ ಅಂತ ತಮ್ಮ ಪರಿಚಯವನ್ನು ಮಾಡಿಕೊಂಡಿದ್ದಾರೆ. ರಾವಣ ಹನುಮಂತನ ಹತ್ರ ಕೇಳ್ತಾರೆ, ನೀನ್ ಯಾರು ಅಂತ. ಕಪೇ ಕುತೋಸಿ ಕಸ್ಯವಾ ಕಿಮರ್ಥ ಮೀದೃಶಂ ಕೃತಂ, ಯಾಕೆ ಹೀಗೆ ಮಾಡ್ತಿ, ನೀನ್ ಯಾರು, ನೀನ್ ಪರಿಚಯ ಮಾಡಿಕೋ ಅಂತಂದಾಗ ಹನುಮಂತ ದೇವರು ಹೇಳಿದಂತಹ ಮಾತು, ನಾನು ಶ್ರೀರಾಮನ ದಾಸ ಅಂತ ಹೇಳಿಕೊಂಡಿದ್ದಾರೆ. ದಾಸರಲ್ಲಿ ಇಷ್ಟೆಲ್ಲ ಗುಣಗಳಿದೆ ಅಂತಂದ್ರೆ, ಇನ್ನು ದಾಸರ ಸ್ವಾಮಿ ಶ್ರೀರಾಮಚಂದ್ರ ದೇವರು ಅವರಲ್ಲಿ ಎಂತಹ ಗುಣಗಳಿದ್ದಾವೆ ಅಂತ ನಾವು ವಿಚಾರವನ್ನು ಮಾಡಬೇಕು. ಶ್ರೀರಾಮನ ಗುಣಗಳು ಇರಲಿ, ಶ್ರೀರಾಮನ ನಾಮಕ್ಕೆ ಎಷ್ಟು ಸಾಮರ್ಥ್ಯ ಇದೆ ಅಂತ ದಾಸರುಗಳೆಲ್ಲ ವರ್ಣನೆಯನ್ನು ಮಾಡಿದ್ದಾರೆ. ಒಮ್ಮೆ ದಶರಥ ತನ್ನ ಮಕ್ಕಳಿಗೆಲ್ಲ ನಾಮಕರಣವನ್ನು ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡಿದ. ಸಂಕಲ್ಪವನ್ನು ಮಾಡಿದಾಗ ಬಂದಂತಹ ಜ್ಞಾನಿಗಳು ಗಮನಿಸಿದ್ರು, ಅಪರೋಕ್ಷ ಜ್ಞಾನಿಗಳೆಲ್ಲರೂ ಕೂಡ ವಿಚಾರವನ್ನು ಮಾಡ್ತಾರೆ, ಸಾಕ್ಷಾತ್ ಪರಮಾತ್ಮನ ಅವತಾರವನ್ನು ಮಾಡಿದ್ದಾನೆ. ಇವನಿಗೆ ನಾನೇನು ಹೆಸರಿಡಬೇಕು, ದೊಡ್ಡವರಿಗೆ ಹೆಸರಿಟ್ಟರೆ ಪಾಪ ಬರುತ್ತೆ, ಹಾಗಾಗಿ ನನಗೆ ಪಾಪ ಬರಬಾರದು ಅನ್ನೊಂದು ಚಿಂತನೆಯನ್ನು ಮಾಡ್ತಾ ಭಕ್ತಿಯಿಂದ ರಾಮ ಅಂತಂದ್ರಂತೆ. ರಾಮ ಅಂತ, ರಾಮ ಅಂತ ಸ್ಮರಣೆ ಮಾಡಿದ್ರೆ ಎಲ್ಲ ಪಾಪಗಳು ಕೂಡ ಪರಿಹಾರ ಆಗುತ್ತೆ. ಹೇಗೆ ಅಂದ್ರೆ ನೋಡಿ, ರಾಮ ಅಂತ ಹೇಳುವಾಗ, ರಾ ಅಂತ ಹೇಳುವಾಗ ನಾವು ಬಾಯನ್ನು ತೆರೆಯಬೇಕಾಗತ್ತೆ. ಶರೀರದಲ್ಲಿರುವಂತಹ ಎಲ್ಲಾ ಪಾಪಗಳು ಕೂಡ ಹೊರಗಡೆ ಹೋಗುತ್ತೆ. ಮನೆಯಿಂದ ಹೊರಗಡೆ ಹೋದವರು ಎಲ್ಲ ಕೆಲಸ ಮುಗಿಸ್ಕೊಂಡ ಮೇಲೆ ಪುನಃ ಮನೆಗೆ ಬರಲೇಬೇಕಲ್ವ? ಹಾಗೆ ಪಾಪಗಳೆಲ್ಲ ಹೋಯ್ತು, ಪುನಃ ಅದರ ಸ್ವಸ್ಥಾನ ಯಾವುದು? ನಮ್ಮ ಶರೀರವೇ ಪುನಃ ಬರುತ್ತಲ್ವಾ ಅಂತಂದ್ರೆ ಹಾಗಲ್ಲ. ಮಕಾರವನ್ನು ಉಚ್ಚಾರ ಮಾಡುವಾಗ ನಾವು ಬಾಯನ್ನು ಮುಚ್ಚುತ್ತೇವೆ. ಹಾಗಾಗಿ ರಾಮ ಅಂತ ಹೇಳುವಾಗ ಶರೀರದಲ್ಲಿರುವ ಎಲ್ಲಾ ಪಾಪಗಳು ದೂರ ಆಗತ್ತೆ, ಪುನಃ ಒಳಗಡೆ ಬರಲಿಕ್ಕೆ ಅದಕ್ಕೆ ಅವಕಾಶವೂ ಕೂಡ ಇರೋದಿಲ್ಲ ಅಂತ ಹೇಳಿದ್ದಾರೆ. ಆ ಜ್ಞಾನಿಗಳು ಹೇಳ್ತಾರೆ, ಸಾಕ್ಷಾತ್ ದೇವರೇ ಇದ್ದಾನೆ, ದೇವರಿಗೇನು ಹೆಸರಿಡ್ಲಿಕ್ಕಾಗತ್ತೆ? ಹೆಸರಿಡೋದಕ್ಕಿಂತ ಮೊದಲೇ ಇವನಿಗೆ ಸಾವಿರ ಹೆಸರಿದೆ ಅಂತಂತಾರೆ. ವಿಷ್ಣು ಸಹಸ್ರನಾಮ ಅಂತ ದೇವರಿಗೆ ಸಾವಿರ ಹೆಸರುಗಳು ತುಂಬಾ ಪ್ರಸಿದ್ಧವಾಗಿದೆ. ನೋಡಿ, ಕನ್ನಡದ ಶಬ್ದ ತುಂಬಾ ಸ್ವಾರಸ್ಯವಾದಂತಹ ಶಬ್ದ, ಸಾವಿರದ ನಾಮ. ದಾಸರು ಹೇಳ್ತಾರೆ, ಸಾವಿರದ ನಾಮ ಸಾವಿರದ ನಾಮ ವಿಷ್ಣುವಿನ ಪುಣ್ಯ ನಾಮ ಸಾಕೊಂದೆ ನಾಮ ಭವ ಭಯ ವಿರಾಮ ಶ್ರೀರಾಮ ನಾಮ ಧಾಮ ಶ್ರೀರಾಮ ನಾಮ ಧಾಮ. ಶ್ರೀರಾಮನ ನಾಮ ಏನಿದೆ, ಇದು ಸಾವಿರದ ನಾಮ. ಸಾವಿರ ನಾಮ ಅಂತಂದ್ರೆ ಸಾವಿರ ಹೆಸರಿದೆ ಅಂತ ಒಂದು ಅಭಿಪ್ರಾಯ. ಅದನ್ನ ಒಡೆದು ನೋಡಿದ್ರೆ, ಶಬ್ದವನ್ನು ಒಡೆದು ನೋಡಿದ್ರೆ ಸ್ಪಷ್ಟ ಆಗತ್ತೆ, ಸಾವು ಇರದ ನಾಮ. ದೇವರ ನಾಮಕ್ಕೆ ಸಾವೇ ಇಲ್ಲ ಅಂತ ತಿಳಿಸುವಂತಹ ಒಂದು ಸ್ವಾರಸ್ಯಕರವಾದಂತಹ ಪದ್ಯ. ನಮ್ಮ ನಾಮಕ್ಕೆ ಸಾವಿದೆ. ನಮ್ಮ ಹೆಸರನ್ನ ಹೆಚ್ಚು ಅಂದ್ರೆ ಮೊಮ್ಮಕ್ಕಳನ್ನು ಬಿಟ್ಟುಕೊಳ್ತಾರೆ, ಅವರಿಗೆ ಹುಟ್ಟುವಂತಹ ಮಕ್ಕಳು
ನಿಮ್ಮ ಮುತ್ತಾತನ ಹೆಸರು ಏನು ಅಂತ ಕೇಳಿದ್ರೆ ತಗೊಂಡು ನೀವೇನ್ ಮಾಡ್ತೀರಿ ನಮಗೂ ಗೊತ್ತಿಲ್ಲ ನಿಮಗೂ ಬೇಕಾಗಿಲ್ಲ ಬಿಟ್ಬಿಡಿ ಅಂತಂತಾರೆ ಆದರೆ ದೇವರ ನಾಮ ಏನಿದೆ ಶ್ರೀರಾಮನ ನಾಮಸ್ಮರಣೆಯನ್ನ ನನ್ನ ಮುತ್ತಾತ ಅವರ ಮುತ್ತಾತ ಎಲ್ಲರೂ ಕೂಡ ಚಿಂತನೆನ ಮಾಡಿದವರೇನೆ ರಾಮ ರಾಮ ಅಂತ ಸ್ಮರಣೆ ಮಾಡಿದವರೇನೆ ನಮ್ಮ ಮೊಮ್ಮಕ್ಕಳು ಅವರ ಮೊಮ್ಮಕ್ಕಳು ಎಲ್ಲರೂ ಕೂಡ ರಾಮ ರಾಮ ಅಂತ ಚಿಂತನೆ ಮಾಡಲೇಬೇಕು ಹಾಗಾಗಿ ರಾಮನಾಮಕ್ಕೆ ಸಾವಿಲ್ಲ ಅಂತ ಸ್ಪಷ್ಟವಾಗಿ ಇದನ್ನ ಅರ್ಥ ಮಾಡಿಕೊಳ್ಳಬೇಕು ನಮ್ಮ ವಿಜಯದಾಸರು ರಾಮನಾಮದ ಮಹಿಮೆ ಏನು ಅಂತ ತಿಳಿಸಿದ್ದಾರೆ ರಾಮ ರಾಮ ಎಂಬೆರಡು ಅಕ್ಷರವು ಪ್ರೇಮದೆ ಸಲಹಿತು ಸುಜನರರು ಅಂತ ತುಂಬಾ ಪ್ರೀತಿಯಿಂದ ಯಾರು ರಾಮ ರಾಮ ಅಂತ ಚಿಂತನೆ ಮಾಡುತ್ತಾರೆ ಯಾರು ಈ ಎರಡು ಅಕ್ಷರಗಳನ್ನು ಭಕ್ತಿಯಿಂದ ಹೇಳ್ತಾರೆ ಅವರನ್ನು ಪ್ರೀತಿಯಿಂದ ಸಲಹಿದ ಶ್ರೀರಾಮಚಂದ್ರ ಅಂತ ತಿಳಿಸ್ತಾರೆ ರಾಮನಾಮದ ಮಹಿಮೆಯನ್ನು ನೀವು ಹೇಳಿ ಅಂತ ಕೇಳಿದ್ರೆ ವಿಜಯದಾಸರು ಹೇಳ್ತಾರೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಅಂತಂತಾರೆ ನಾನು ಹೇಳೋದಿಲ್ಲ ಯಾಕೆಂದ್ರೆ ಯಾರಿಗೂ ಗೊತ್ತಿಲ್ಲ ರಾಮನಾಮದ ಮಹಿಮೆ ಎಲ್ಲರಿಗೂ ಸ್ಪಷ್ಟವಾಗಿ ಗೊತ್ತು ಹೇಳಲಿಕ್ಕೆ ಹೋದ್ರೆ ಆಭಾಸ ಆಗಿ ಹೋಗುತ್ತೆ ಈಗ ಉದಾಹರಣೆಗೆ ನಾವು ರಾಯರ ಮಠಕ್ಕೆ ಹೋಗಿ ರಾಯರು ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಎಷ್ಟು ಆಭಾಸ ಆಗುತ್ತೆ ಅಥವಾ ನಮ್ಮ ಪೂರ್ಣಪ್ರಜ್ಞ ವಿದ್ಯಾಪೀಠಕ್ಕೆ ಬಂದು ವಿಶ್ವೇಶತೀರ್ಥರ ವೃಂದಾವನ ಎಲ್ಲಿದೆ ಅಂತ ಕೇಳಿದ್ರೆ ದೊಡ್ಡ ಆಭಾಸ ಆಗಿ ಹೋಗುತ್ತೆ ಎಲ್ಲರಿಗೂ ಗೊತ್ತು ವೃಂದಾವನ ಎಲ್ಲಿದೆ ಅಂತ ಅದನ್ನು ತಿಳಿಸ್ಲಿಕ್ಕೆ ಹೋದ್ರೆ ಆಭಾಸ ಆಗುತ್ತೆ ಹಾಗಾಗಿ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಅಂತಂತ ಅಲ್ಲ ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡವ್ರು ಯಾರಾದರೂ ಇದ್ದಾರ ಎಲ್ಲೂ ತಿಳ್ಕೊಂಡಿದ್ದಾರೆ ಸಾಮಾನ್ಯವಾಗಿ ತಿಳ್ಕೊಂಡಿರ್ತೀವಿ ನಾವೆಲ್ಲರೂ ಕೂಡ ತುಂಬಾ ವಿಶೇಷವಾಗಿ ತಿಳ್ಕೊಂಡವ್ರು ಯಾರಾದರೂ ಇದ್ದಾರ ಅಂತ ಕೇಳಿದ್ರೆ ಕೆಲವರು ಹೆಸರನ್ನ ಹೇಳ್ತೇನೆ ಅಂತಂತಾರೆ ವಿಜಯದಾಸರು ಹಾಲಾಹಲವನ್ನೇ ಪಾಲಾವ ಮಾಡಿದ ಫಾಲಾಲೋಚನನೇ ಬಲ್ಲವನು ಅಂತಂತಾರೆ ಅವರು ಫಾಲಾಲೋಚನ ಫಾಲ ಅಂದ್ರೆ ಹಣೆ ಹಣೆಯಲ್ಲಿ ಕಣ್ಣುಳ್ಳಂತಹ ರುದ್ರದೇವರು ಹಾಲಾಹಲವನ್ನ ಪಾನ ಮಾಡಿದವರು ಅಂತ ಹಾಲಾಹಲವನ್ನು ಪಾನ ಮಾಡಿದವರು ಅಂತಂದ್ರೆ ಮುಖ್ಯ ಪ್ರಾಣದೇವರು ಪಾನ ಮಾಡಿ ಉಳಿದ ಸಾರ ಭಾಗವನ್ನು ಪಾನ ಮಾಡಿದವರು ಅಂತ ಹೀಗೆ ಪಾನ ಮಾಡಿರ್ತಕ್ಕಂತಹ ರುದ್ರದೇವರಿಗೆ ಚೆನ್ನಾಗಿ ಗೊತ್ತು ಬೇಕಿದ್ರೆ ನೀವು ಅವರ ಹತ್ರ ಹೋಗಿ ಕೇಳಿ ನಾನು ಹೇಳೋದಿಲ್ಲ ಅಂತಂತಾರೆ ಅಂದ್ರೆ ರುದ್ರದೇವರಿಗೆ ರಾಮನಾಮದ ಮಹಿಮೆ ತುಂಬಾ ಸ್ಪಷ್ಟವಾಗಿ ಗೊತ್ತು ಅದರ ಕಥೆ ತುಂಬಾ ಪ್ರಸಿದ್ಧವೇ ಆಗಿರುವಂತಹದ್ದು ಪಾರ್ವತಿ ಪ್ರತಿದಿನವೂ ಕೂಡ ವಿಷ್ಣು ಸಹಸ್ರನಾಮ ಪಾರಾಯಣವನ್ನ ತಪ್ಪಿಸ್ತಾ ಇರಲಿಲ್ಲ ಎಂತಹ ಕಷ್ಟದ ಸಂದರ್ಭ ಬಂದರೂ ಕೂಡ ವಿಷ್ಣು ಸಹಸ್ರನಾಮವನ್ನ ಪಾರಾಯಣ ಮಾಡಲೇಬೇಕು ಈ ಒಂದು ಒಪ್ಪಂದವನ್ನು ಹಾಕಿಕೊಂಡಿದ್ದರು ಒಮ್ಮೆ ತುಂಬಾ ಅನಿವಾರ್ಯವಾಗಿ ಬೇಗ ಹೊರಡುವಂತಹ ಪರಿಸ್ಥಿತಿ ಬಂತು ಆಗ ರುದ್ರದೇವರು ಕರೀತಾ ಇದ್ದಾರೆ ಬೇಗ ಹೊರಡೋಣ ಅಂತ ಪಾರ್ವತಿ ಹೇಳಿದ್ದಂತೆ ನಾನು ಇನ್ನೂ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿಲ್ಲ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದ ನಂತರದಲ್ಲಿ ಬರ್ತಾ ಇದೆ ಅಂತ ನಿಮಗೆಲ್ಲ ಚೆನ್ನಾಗಿ ಗೊತ್ತು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಬೇಕು ಅಂತಂದ್ರೆ ತುಂಬಾ ಚೆನ್ನಾಗಿ ಪಾರಾಯಣ ಮಾಡುವವರು ಕೂಡ 15-20 ನಿಮಿಷವನ್ನ ತೆಗೆದುಕೊಂಡೇ ಕೊಡ್ತಾರೆ ಹೀಗಿರುವಾಗ ವೇಗವಾಗಿ ಹೊರಡಲಿಕ್ಕೆ ಆಗೋದಿಲ್ಲ ಪಾರಾಯಣ ಮುಗಿಸಿ ಬರ್ತೇನೆ ಅಂತ ಪಾರ್ವತಿ ಹೇಳಿದಾಗ ರುದ್ರದೇವರು ಹೇಳಿದ್ರಂತೆ ನೋಡು ನೀನು ರಾಮ 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 ಅಂತ 3 ಬಾರಿ ಭಕ್ತಿಯಿಂದ ಚಿಂತನೆ ಮಾಡು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದ್ರೆ ಏನು ಫಲ ಬರುತ್ತೋ ಆ ಫಲ ಬರುತ್ತೆ ಅಂತಂದ್ರಂತೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೇ ಈ ವರಾನನೇ ಅಂತ ಸಂಬೋಧನೆ ಮಾಡಿ ಹೇಳ್ತಾರೆ ಸಹಸ್ರನಾಮ ತತ್ತುಲ್ಯಂ ವಿಷ್ಣು ಸಹಸ್ರನಾಮಕ್ಕೆ ಸಮಾನವಾಗಿ ಆಗತ್ತೆ ಯಾವುದು ರಾಮ 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 ಅಂತ ಭಕ್ತಿಯಿಂದ ನೀವು ಚಿಂತನೆಯನ್ನು ಮಾಡಿದರೆ ರಾಮನಾಮದ ಚಿಂತನೆಯನ್ನು ಮಾಡಿದರೆ ಆ ಫಲ ಬರುತ್ತೆ ಅಂತ ಹೇಗೆ ಅಂತಂದ್ರೆ ನಾವು ಅಕ್ಷರಗಳಲ್ಲಿ ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ಅಂತ ಗಮನಿಸ್ತೇವೆ ವ್ಯಂಜನಗಳಲ್ಲಿ ಯಾವುದನ್ನ ವರ್ಗೀಕರಣ ಮಾಡಿ ಅಕ್ಷರಗಳನ್ನು ವಿಂಗಡಣೆ ಮಾಡಲಿಕ್ಕಾಗತ್ತೋ ಅದನ್ನೆಲ್ಲ ವರ್ಗೀಯ ವ್ಯಂಜನ ಅಂತ ನಾವು ವಿಭಾಗವನ್ನು ಮಾಡ್ತೇವೆ ಕವರ್ಗ ಚವರ್ಗ ಟವರ್ಗ ತವರ್ಗ ಪವರ್ಗ ಅಂತ ಇವೆಲ್ಲ ವರ್ಗೀಯ ವ್ಯಂಜನದಲ್ಲಿ ಸೇರಿಕೊಂಡ್ರೆ ಅವರ್ಗೀಯ ವ್ಯಂಜನದಲ್ಲಿ ವರ್ಗ ಮಾಡ್ಲಿಕ್ಕೆ ಆಗದೇ ಇರುವಂತದ್ದು ಯಾರ ಲಾವ ಇವೆಲ್ಲ ಅವರ್ಗೀಯ ವ್ಯಂಜನದಲ್ಲಿ ಸೇರಿಕೊಳ್ತಾರೆ ನೋಡಿ ರಾ ಹಾಗೂ ಮ ರ ಅಕ್ಷರ ರೇಫ ಎಲ್ಲಿ ಬರುತ್ತೆ ಅಂತಂದ್ರೆ ಅವರ್ಗೀಯ ವ್ಯಂಜನದ 2ನೇ ಅಕ್ಷರ ಅದು ಯ ರ ಹಾಗಾದ್ರೆ ಅವರ್ಗೀಯ ವ್ಯಂಜನ 2ನೇ ಅಕ್ಷರ 2 ಅನ್ನುವ ಸಂಖ್ಯೆ ನಾವು ತಲೆಯಲ್ಲಿ ಇಟ್ಕೊಳ್ಬೇಕು ಆಮೇಲೆ ಮಕಾರ ಬರುತ್ತೆ ರಾ ಆದ್ಮೇಲೆ ಮ ಅಲ್ವಾ ಮಕಾರ ಎಲ್ಲಿರುವಂತದ್ದು ಅಂತಂದ್ರೆ ವರ್ಗೀಯ ವ್ಯಂಜನದ ಪವರ್ಗದ 5ನೇ ಅಕ್ಷರ ಅದು ಹೌದು ಇಲ್ವೋ ಪ ಪ ಬ ಭ ಮ ಹಾಗಾದ್ರೆ 5ನೇ ಅಕ್ಷರ 2 ಹಾಗೂ 5 2 ಸಂಖ್ಯೆಗಳನ್ನು ನಾವು ತಲೆಯಲ್ಲಿ ಇಟ್ಕೊಳ್ಬೇಕು ಗುಣಿಸಬೇಕು 2 × 5 ನಾವು ಮಾಡಿದ್ರೆ 10 ಅನ್ನೋ ಸಂಖ್ಯೆಯನ್ನು ಪಡೆದುಕೊಳ್ತೇವೆ ಒಮ್ಮೆ ರಾಮ ಅಂತ ಹೇಳಿದ್ರೆ 10 ಸಂಖ್ಯೆ ಬಂತು ಪುನಃ ರಾಮ ಅಂತ ಚಿಂತನೆ ಮಾಡಿದಾಗ ಪುನಃ 10 ಸಂಖ್ಯೆ ಇನ್ನೊಮ್ಮೆ ರಾಮ ಅಂತ ಚಿಂತನೆ ಮಾಡಿದಾಗ ಪುನಃ 10 ಸಂಖ್ಯೆ ಎಲ್ಲವನ್ನು ಪುನಃ ನಾವು ಗುಣಿಸಬೇಕು 10 × 10 100 ಆಯ್ತು 100 × 10 ಮಾಡಿದ್ರೆ 1000 ಆಗತ್ತೆ ಹೀಗೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೇ ರಾಮ 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 ಅಂತ ಭಕ್ತಿಯಿಂದ 3 ಬಾರಿ ಹೇಳಿದ್ರೆ 1000 ನಾಮಗಳೇನಿದ್ದಾವೆ ವಿಷ್ಣು ಸಹಸ್ರನಾಮ ಅದಕ್ಕೆ ಸಮಾನವಾಗಿ ಆಗತ್ತೆ ಅಂತ
ರುದ್ರದೇವರು ಹೇಳಿದಂತಹ ಕಥೆಯನ್ನ ನಾವಿಲ್ಲಿ ಸ್ಮರಿಸಿಕೊಳ್ಳಬಹುದು. ಇದು ವಾಸ್ತವಿಕವಾಗಿ ತುಂಬಾ ವಿಸ್ತಾರವಾದಂತಹ ಕಥೆ ಇದೆ. ಇದಕ್ಕೆ ರಾಮನಾಮದ ಮಹಿಮೆಯಲ್ಲಿ ಬರುವಂತಹದ್ದು. ರುದ್ರದೇವರು ಹೇಳಿದ್ರಂತೆ ಪಾರ್ವತಿಗೆ, ನೋಡು ರಾಮನಾಮ ಏನಿದೆ ಸಕಲ ಶಾಸ್ತ್ರಗಳ ಸಾರ ಏನು ಅಂತ ಹೇಳ್ತಾರೆ. ಸಕಲ ಶಾಸ್ತ್ರಗಳ ಸಾರ ಅದು ಹೇಗೆ ಅಂತಂದ್ರೆ, ಒಂದು ಇತಿಹಾಸ ಇದೆ ಅದನ್ನ ಹೇಳ್ತೀನಿ ಕೇಳು ಅಂತಂದ್ರಂತೆ. ಏನ್ ಇತಿಹಾಸ ಅಂತಂದ್ರೆ, ಹಿಂದೆ ಎಲ್ಲ ಜ್ಞಾನಿಗಳೆಲ್ಲ ಒಟ್ಟಾದ್ರು, ಒಂದು ಸಭೆಯಲ್ಲಿ ತೀರ್ಮಾನ ಮಾಡ್ತಾರೆ ಜನಗಳಿಗೆ ಎಲ್ಲಾ ಶಾಸ್ತ್ರಗಳನ್ನ ಓದ್ಲಿಕ್ಕೆ ಆಗೋದಿಲ್ಲ, ಬಹಳ ಕಷ್ಟ ಅದು. ಎಲ್ಲಾ ಶಾಸ್ತ್ರಗಳ ಸಾರ ಯಾವ್ದಾದ್ರು ಇದ್ರೆ ಅದನ್ನ ಜನಗಳಿಗೆ ಕೊಟ್ರೆ ಆಯ್ತು, ಹಾಗಾಗಿ ಸಮಾನವಾಗಿರುವಂತದ್ದು ಯಾವುದು ಅಂತ ನಾವು ತೀರ್ಮಾನ ಮಾಡೋಣ ಅಂತ ಎಲ್ಲರೂ ಒಟ್ಟಾದ್ರಂತೆ. ಒಂದು ತಕ್ಕಡಿಯಲ್ಲಿ ಎಲ್ಲ ಶಾಸ್ತ್ರಗಳನ್ನ ಇಟ್ಟಿದ್ದಾರೆ, ಇನ್ನೊಂದು ತಕ್ಕಡಿಯಲ್ಲಿ ಬೇರೆ ಬೇರೆ ಪುರಾಣಗಳನ್ನೆಲ್ಲ ಸೇರಿಸ್ತಾ ಹೋದ್ರು. ಯಾವ ಪುರಾಣವೂ ಕೂಡ ಎಲ್ಲಾ ಶಾಸ್ತ್ರಗಳಿಗೆ ಸಮಾನವಾಗಲೇ ಇಲ್ಲ. ಕೊನೆಗೆ ಇಟ್ಟದ್ದು ಮಹಾಭಾರತ ಗ್ರಂಥ. ಮಹತ್ವಾತ ಭಾರವತ್ವಾಚ ಮಹಾಭಾರತ ಮುಚ್ಚತೆ ಅಂತ ಆಚಾರ್ಯ ಮಧ್ವರು ಹೇಳ್ತಾರೆ. ಮಹಾಭಾರತ ಅಂತ ಹೆಸರು ಯಾಕೆ ಬಂತು ಅಂದ್ರೆ, ತುಂಬಾ ಭಾರ ಇರೋದ್ರಿಂದಾಗಿ ಮಹಾಭಾರತ ಅಂತಾಯ್ತು. ಭಾರ ಅಂದ್ರೆ ವೇಟ್ ಅಂತ ಅರ್ಥ ಮಾಡಿಕೊಳ್ಳಬೇಡಿ, ಭಾರ ಅಂತಂದ್ರೆ ಅಷ್ಟು ಅರ್ಥಪೂರ್ಣವಾಗಿರುವಂತದ್ದಾಗಿದೆ ಅಂತ ಅರ್ಥ ಮಾಡಿಕೊಳ್ಳಬೇಕು. ಮಹಾಭಾರತ ಗ್ರಂಥವನ್ನು ಇಟ್ಟಾಗ ಎಲ್ಲಾ ಶಾಸ್ತ್ರಗಳಿಗೆ ಸಮಾನವಾಗಿ ಆಯಿತು ಮಹಾಭಾರತ ಗ್ರಂಥ. ಈ ಮಹಾಭಾರತ ಗ್ರಂಥ ಏನಿದೆ ಅದನ್ನ ಅಧ್ಯಯನ ಮಾಡೋದು ಬಹಳ ಕಷ್ಟ. ಯಾಕೆಂದ್ರೆ ಲಕ್ಷ ಶ್ಲೋಕಗಳಿದ್ದಾವೆ, ಲಕ್ಷ ಶ್ಲೋಕಗಳನ್ನು ನಾವು ಅಧ್ಯಯನ ಮಾಡಲಿಕ್ಕೆ ತುಂಬಾ ಕಷ್ಟಪಡ್ತೇವೆ. ಹಾಗಾಗಿ ಮಹಾಭಾರತ ಗ್ರಂಥವನ್ನ ಓದೋದ್ರ ಬದಲು ಇನ್ಯಾವುದಾದ್ರೂ ಓದ್ಲಿಕ್ಕೆ ಅನುಕೂಲ ಆಗತ್ತಾ ಅಂತ ಪುನಃ ಚರ್ಚೆ ಆಯಿತು. ಮಹಾಭಾರತ ಗ್ರಂಥವನ್ನು ಒಂದು ತಕ್ಕಡಿಯಲ್ಲಿ ಇಟ್ಟಿದ್ದಾರೆ, ಇನ್ನೊಂದು ತಕ್ಕಡಿಯಲ್ಲಿ ಬೇರೆ ಬೇರೆ ಶಾಸ್ತ್ರಗಳನ್ನ ಇಡುವಂತಹ ಪ್ರಯತ್ನವನ್ನು ಮಾಡಿದ್ರಂತೆ. ಆಗ ಮಹಾಭಾರತ ಗ್ರಂಥಕ್ಕೆ ಸಮಾನವಾಗಿ ಯಾವುದು ಬರಲೇ ಇಲ್ಲ. ಕೊನೆಗೆ ವಿಷ್ಣು ಸಹಸ್ರನಾಮವನ್ನು ಇಟ್ಟರಂತೆ. ವಿಷ್ಣು ಸಹಸ್ರನಾಮವನ್ನು ಇಟ್ಟಾಗ ಅದು ಮಹಾಭಾರತ ಗ್ರಂಥಕ್ಕೆ ಸಮಾನವಾಗಿ ಆಯಿತು ಅಂತ. ಹಾಗಾದ್ರೆ ವಿಷ್ಣು ಸಹಸ್ರನಾಮ ಪಾರಣೆ ಮಾಡಿದರೆ ವಿಶೇಷವಾದಂತಹ ಫಲವನ್ನು ಪಡ್ಕೊಳ್ಬಹುದು ಅಂತಾಯಿತು. ವಿಷ್ಣು ಸಹಸ್ರನಾಮ ಪಾರಣೆ ಮಾಡುದು ಕೆಲವು ಸಂದರ್ಭಗಳಲ್ಲಿ, ನಾವು ಇವಾಗ ರುದ್ರದೇವರು ಹಾಗೂ ಪಾರ್ವತಿಯ ಒಂದು ಕಥೆಯನ್ನ ಕೇಳಿದ್ವಿ, ಇಂತಹ ಸಂದರ್ಭಗಳಲ್ಲಿ ತುಂಬಾ ಕಷ್ಟ ಆಗುತ್ತೆ. ಆ ಸಮಯದಲ್ಲಿ ಏನಾದರೂ ಪರಿಹಾರ ಇದೆನಾ ಅಂತಂದಾಗ ರುದ್ರದೇವರು ಹೇಳ್ತಾರೆ, ಹೀಗೆ ರಾಮ 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 ಅಂತ ಮೂರು ಬಾರಿ ಚಿಂತನೆಯನ್ನು ಮಾಡಿದ್ರೆ ವಿಷ್ಣು ಸಹಸ್ರನಾಮ ಪಾರಣೆ ಮಾಡಿದ್ರೆ ಏನು ಫಲ ಬರುತ್ತೋ ಆ ಫಲ ಬರುತ್ತೆ ಅಂತ ಹೇಳಿದ್ರಂತೆ. ಪರೀಕ್ಷೆಯೂ ಆಯಿತು. ಒಂದು ತಕ್ಕಡಿಯಲ್ಲಿ ವಿಷ್ಣು ಸಹಸ್ರನಾಮವನ್ನ ಇಟ್ಟಿದ್ದಾರೆ, ಇನ್ನೊಂದು ತಕ್ಕಡಿಯಲ್ಲಿ ಭಕ್ತಿಯಿಂದ ರಾಮ 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 ಅಂತ ಚಿಂತನೆ ಮಾಡಿ ಒಂದು ತುಳಸಿ ದಳವನ್ನು ಹಾಕಿದ್ರೆ ವಿಷ್ಣು ಸಹಸ್ರನಾಮಕ್ಕೆ ಸಮಾನವಾಗಿ ಆ ರಾಮನಾಮದ ಮಹಿಮೆಯನ್ನ ಎಲ್ಲರೂ ಕೂಡ ಗಮನಿಸಿದ್ರು ಅಂತ ಕಥೆಯಲ್ಲಿ ಉಲ್ಲೇಖವನ್ನು ನಾವು ಗಮನಿಸ್ತೇವೆ. ಹೀಗೆ ರಾಮ 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 ಅಂತ ಭಕ್ತಿಯಿಂದ ಮೂರು ಬಾರಿ ಹೇಳಿದ್ರೆ ವಿಷ್ಣು ಸಹಸ್ರನಾಮ ಪಾರಣೆ ಮಾಡಿದ್ರೆ ಫಲ ಬರುತ್ತೋ ಆ ಫಲ ಬರುತ್ತೆ. ರಾಮ 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 ಅಂತ ಮೂರು ಬಾರಿ ಚಿಂತನೆಯನ್ನು ಮಾಡಿದ್ರೆ ಮಹಾಭಾರತ ಗ್ರಂಥವನ್ನು ಅಧ್ಯಯನ ಮಾಡಿದ್ರೆ ಏನು ಫಲ ಬರುತ್ತೋ ಆ ಫಲ ಬರುತ್ತೆ. ರಾಮ 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 ಅಂತ ಮೂರು ಬಾರಿ ಭಕ್ತಿಯಿಂದ ಚಿಂತನೆ ಮಾಡಿದ್ರೆ ಎಲ್ಲಾ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ರೆ ಏನು ಫಲ ಬರುತ್ತೋ ಆ ಫಲ ಬಂದಾಗತ್ತೆ ಅಂತ ರಾಮನಾಮದ ಮಹಿಮೆಯನ್ನ ನಾವು ಶಾಸ್ತ್ರಗಳಲ್ಲಿ ಗಮನಿಸ್ತೇವೆ. ರುದ್ರದೇವರು ಪಾರ್ವತಿಗೆ ಹೇಳಿದಂತಹ ಒಂದು ಸುಂದರವಾದಂತಹ ರಾಮನಾಮದ ಮಹಿಮೆ ಇದು ಅಂತ. ಹೀಗಂದ ಮಾತ್ರಕ್ಕೆ ಪ್ರತಿದಿನ ಯಾರು ವಿಷ್ಣು ಸಹಸ್ರನಾಮ ಪಾರಣ ಮಾಡ್ತಿರ್ತಾರೋ ಅಥವಾ ಮಹಾಭಾರತ ಗ್ರಂಥವನ್ನು ಅಧ್ಯಯನ ಮಾಡ್ತಿರ್ತಾರೋ ಅವರು ರಾಮ 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 ಅಂತ ಭಕ್ತಿಯಿಂದ ಹೇಳಿದ್ರೆ ಸಾಕಲ್ವಾ ಅಂತ ಎಲ್ಲವನ್ನ ಬಿಡೋದಲ್ಲ. ತುಂಬಾ ಅನಿವಾರ್ಯತೆ ಇದ್ದಾಗ ಮಾತ್ರ ಪ್ರಾಮಾಣಿಕವಾಗಿ ಭಕ್ತಿಯಿಂದ ಪರಮಾತ್ಮನ ಹತ್ರ ಪ್ರಾರ್ಥನೆ ಮಾಡಿಕೊಳ್ಳಬೇಕಂತೆ. ಪ್ರತಿದಿನವೂ ಕೂಡ ನಾನು ವಿಷ್ಣು ಸಹಸ್ರನಾಮ ಪಾರಣ ಮಾಡ್ತಾ ಇದ್ದೆ, ಮಹಾಭಾರತ ಗ್ರಂಥವನ್ನು ಅಧ್ಯಯನ ಮಾಡ್ತಾ ಇದ್ದೆ, ಇವತ್ತು ನನಗೆ ಅನಿವಾರ್ಯ ಕಾರಣಗಳಿಂದಾಗಿ ಅಧ್ಯಯನ ಮಾಡಲಿಕ್ಕೆ ಅಥವಾ ಪಾರಣೆ ಮಾಡಲಿಕ್ಕೆ ಆಗ್ತಾ ಇಲ್ಲ, ನನ್ನ ಈ ಒಂದು ಅಪರಾಧವನ್ನ ಕ್ಷಮಿಸು ಸ್ವಾಮಿ ಅಂತ ಭಕ್ತಿಯಿಂದ ದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ಆಗ ನೀವು ರಾಮ 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 ಅಂತ ಚಿಂತನೆ ಮಾಡಿದ್ರೆ ವಿಷ್ಣು ಸಹಸ್ರನಾಮ ಅಥವಾ ಮಹಾಭಾರತ ಗ್ರಂಥವನ್ನು ಅಧ್ಯಯನ ಮಾಡಿದ್ರೆ ಏನು ಫಲ ಬರುತ್ತೋ ಆ ಫಲವನ್ನ ರಾಮನಾಮದ ಚಿಂತನೆ ಮಾಡಿದಾಗ ಬರುತ್ತೆ ಅಂತ ಅರ್ಥ ಮಾಡಿಕೊಳ್ಳಬೇಕು. ಎಲ್ಲವನ್ನ ಬದಿಗೊತ್ತಿ ದಿನ ರಾಮ 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 ಅಂತ ಹೇಳಿದ್ರೆ ಸಾಕು ಅಂತ ಹಾಗೆ ಅರ್ಥ ಮಾಡಿಕೊಳ್ಳೋದಲ್ಲ. ಹೀಗೆ ರಾಮನಾಮದ ಮಹಿಮೆಯನ್ನೇ ಶಾಸ್ತ್ರಗಳು ಇಷ್ಟೊಂದು ಸ್ಪಷ್ಟವಾಗಿ ಕೊಂಡಾಡಿದ್ದಾರೆ. ಇನ್ನು ರಾಮನ ಗುಣ, ಅವರ ಚರಿತ್ರೆಯನ್ನು ಗಮನಿಸಿದರೆ ಎಷ್ಟು ಅದ್ಭುತವಾಗಿರುವಂಥದ್ದು ಅಂತ ನಮಗೆ ತಿಳಿತಾ ಹೋಗುತ್ತೆ. ಒಟ್ಟಾರೆ ರಾಮಾಯಣದ ಸಾರ ಏನು ಅಂತ ನಮಗೆ ವಾಲ್ಮೀಕಿ ರಾಮಾಯಣದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಯಾಂತಿ ನ್ಯಾಯ ಪ್ರವೃತ್ತಸ್ಯ ತಿರಿಯಂಚೋಪಿ ಸಹಾಯತ ಅಪಂಥಾನಂತು ಗಚ್ಚಂತಂ ಸೋದರೋಪಿ ವಿಮುಂಚತಿ ಅಂತ ಹೇಳಿದ್ದಾರೆ. ಯಾಂತಿ ನ್ಯಾಯ ಪ್ರವೃತ್ತಸ್ಯ, ನೋಡಿ ರಾಮಾಯಣದ ಸಾರ ಇಷ್ಟೇನೆ. ಯಾರು ನ್ಯಾಯ ಮಾರ್ಗದಲ್ಲಿ ನಡೀತಾ ಇರ್ತಾರೋ ಅವರಿಗೆ ತಿರಿಯಂಚೋಪಿ ಸಹಾಯತ, ಪಶುಗಳು ಪಕ್ಷಿಗಳು ಎಲ್ಲರೂ ಸಹಾಯ ಮಾಡ್ತಾರೆ ಅಂತ. ಉದಾಹರಣೆಗೆ ಶ್ರೀರಾಮಚಂದ್ರ ದೇವರು, ನೋಡಿ ಶ್ರೀರಾಮಚಂದ್ರ ದೇವರು ನ್ಯಾಯ ಮಾರ್ಗದಲ್ಲಿ ನಡೀತಾ ಇದ್ರು,
ಅದರ ಪರಿಣಾಮ ಏನಾಯಿತು ನೀವೆಲ್ಲ ಗಮನಿಸಿದ್ದೀರಿ ಅನೇಕ ಕಪಿಗಳು ಶ್ರೀರಾಮಚಂದ್ರನಿಗೆ ಸಹಾಯ ಮಾಡಿದ್ದಾರೆ ಅನೇಕ ಪಕ್ಷಿಗಳು ಜಟಾಯು ಮುಂತಾದಂತಹ ಅನೇಕ ಪಕ್ಷಿಗಳು ಸಂಪಾತಿ ಮುಂತಾದಂತಹ ಪಕ್ಷಿಗಳು ಶ್ರೀರಾಮನಿಗೆ ಸಹಾಯ ಮಾಡಿದ್ದಾರೆ ಎಷ್ಟೋ ಜಿಂಕೆಗಳು ರಾವಣ ಸೀತೆಯನ್ನು ಅಪಹಾರ ಮಾಡಿಕೊಂಡು ಹೋದಾಗ ಅನೇಕ ಜಿಂಕೆಗಳು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕಣ್ಣೀರನ್ನು ಸುರಿಸುತ್ತಾ ಸಹಾಯ ಮಾಡಿದ್ದಾರೆ ವಾಲ್ಮೀಕಿ ರಾಮಾಯಣದಲ್ಲಿ ನಾವು ಇದನ್ನೆಲ್ಲ ಗಮನಿಸುತ್ತೇವೆ ಯಾಕೆ ಪಶುಪಕ್ಷಿಗಳೆಲ್ಲ ಸಹಾಯ ಮಾಡಿತು ಶ್ರೀರಾಮನಿಗೆ ಅಂತಂದ್ರೆ ನ್ಯಾಯ ಪ್ರವೃತ್ತನಾಗಿದ್ದ ನ್ಯಾಯ ಮಾರ್ಗದಲ್ಲಿ ನಿಂತ ಇದ್ದ ಶ್ರೀರಾಮಚಂದ್ರ ಹಾಗಾಗಿ ಎಲ್ಲ ಪಶುಪಕ್ಷಿಗಳು ಕೂಡ ಸಹಾಯ ಮಾಡಿತು ಅಂತ ಅದಕ್ಕೆ ತದ್ವಿರುದ್ಧವಾಗಿ ನಡೆದುಕೊಂಡವನು ರಾವಣ ಅಪಂಥಾನಂತು ಗಚ್ಚಂತಂ ಕೆಟ್ಟ ಮಾರ್ಗ ಅಧರ್ಮದ ಮಾರ್ಗದಲ್ಲಿ ನಡೀತಾ ಇದ್ದವನು ರಾವಣ ಅವನಿಗೆ ಎಂಥ ಗತಿ ಬಂತು ನೋಡಿದ್ರ ಸೋದರೋಪೇ ಮುಂಚತಿ ತನ್ನ ಸಹೋದರನೇ ಅವನ ಪಕ್ಷವನ್ನು ಬಿಟ್ಟು ಶ್ರೀರಾಮನ ಪಕ್ಷವನ್ನು ಹಿಡಿಯೋ ಹಾಗಾಯಿತು ಇದರಿಂದ ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು ಏನು ಅಂತಂದ್ರೆ ಸದಾಕಾಲದಲ್ಲಿ ನ್ಯಾಯ ಮಾರ್ಗದಲ್ಲಿ ನಡೆಯುವಂತಹ ಪ್ರಯತ್ನವನ್ನು ಮಾಡಬೇಕು ಶ್ರೀರಾಮಚಂದ್ರ ದೇವರು ಲಂಕಾಪಟ್ಟಣದಲ್ಲಿರ್ತಕ್ಕಂಥ ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡಿ ಅನೇಕ ಕಪಿಗಳಿಂದ ಕೂಡಿಕೊಂಡು ಅಯೋಧ್ಯ ಪಟ್ಟಣಕ್ಕೆ ಬಂದಾಗ ಭರತ ಶ್ರೀರಾಮನ ಪಾದುಕೆಗಳನ್ನಿಟ್ಟು ರಾಜ್ಯಭಾರವನ್ನು ಮಾಡ್ತಾ ಇದ್ದ ಶ್ರೀರಾಮಚಂದ್ರ ದೇವರು ಬಂದ ನಂತರದಲ್ಲಿ ಎಲ್ಲವನ್ನ ಶ್ರೀರಾಮನಿಗೆ ಒಪ್ಪಿಸುವಂತಹ ಪ್ರಯತ್ನವನ್ನು ಮಾಡ್ತಾನೆ ಆ ಒಂದು ಘಟನೆಯನ್ನು ತುಂಬಾ ಸ್ವಾರಸ್ಯಕರವಾಗಿ ತಿಳಿಸಿದ್ದಾರೆ ಭಾಗವತ ಗ್ರಂಥದಲ್ಲೂ ಹಾಗೂ ವಾಲ್ಮೀಕಿ ಋಷಿಗಳು ರಾಮಾಯಣ ಗ್ರಂಥದಲ್ಲೂ ಕೂಡ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಶ್ರೀರಾಮಚಂದ್ರ ದೇವರು ಹೇಳ್ತಾರೆ ನಿನಗೆ ಹೇಗಿದ್ರು ರಾಜ್ಯಭಾರವನ್ನು ಮಾಡಿ ಅಭ್ಯಾಸ ಆಗಿದೆ ನೀನೇ ರಾಜ್ಯಭಾರವನ್ನು ಮಾಡು ಅಂತ ಭರತ ಹೇಳ್ತಾನೆ ಅಣ್ಣ ನಾನು ರಾಜ್ಯಭಾರ ಮಾಡೋದಿಲ್ಲ ಅನೇಕ ಜನಗಳು ನಿನ್ನನ್ನೇ ಅಪೇಕ್ಷೆ ಪಡ್ತಾ ಇದ್ದಾರೆ ನನಗೂ ಸಹ ನೀನೇ ರಾಜನಾಗಬೇಕು ಅನ್ನೋ ಅಪೇಕ್ಷೆ ಇದೆ ಅಣ್ಣ ನೀನೇ ನನ್ನ ರಾಜನ ಇರಬೇಕು ನಾನು ನಿನ್ನನ್ನು ಬಿಟ್ಟು ಯಾರನ್ನೂ ಕೂಡ ಊಹೆ ಮಾಡಿಕೊಳ್ಳೋದಿಲ್ಲ ಅಂತ ಇವರಂತ ಅದಕ್ಕೆ ಶ್ರೀರಾಮಚಂದ್ರ ಪುನಃ ಅಂತ ನನಗೆ ಹೇಗಿದ್ರು ಕಾಡಿನಲ್ಲಿದ್ದು ಅಭ್ಯಾಸ ಆಗಿದೆ ನಾನು ಪುನಃ ಕಾಡಿನಲ್ಲೇ ಇರ್ತೇನೆ ನನಗೆ ಅಲ್ಲೇ ಇರಲಿಕ್ಕೆ ತುಂಬಾ ಸಂತೋಷ ನೀನೇ ರಾಜ್ಯಭಾರ ಮಾಡು ಅಂತ ಶ್ರೀರಾಮ ನನಗೆ ರಾಜ್ಯ ಬೇಡ ನೀನೇ ಸ್ವೀಕಾರವನ್ನು ಮಾಡು ಅಂತ ಭರತನಿಗೆ ಕೊಡ್ತಾ ಇದ್ದಾನೆ ಭರತನೂ ಕೂಡ ನನಗೆ ರಾಜ್ಯ ಬೇಡ ನೀನೇ ರಾಜ್ಯಭಾರ ಮಾಡು ಅಂತ ಹೀಗೆ ಇದನ್ನು ಗಮನಿಸ್ತಾ ಇದ್ದಾರೆ ಯಾರು ಸುಗ್ರೀವ ಹಾಗೂ ವಿಭೀಷಣ ಇವರು ಧಾರಾಕಾರವಾಗಿ ಕಣ್ಣೀರನ್ನು ಸುರಿಸ್ತಾ ಇದ್ದಾರೆ ಈ ಒಂದು ಘಟನೆ ಏನಿದೆ ರಾಮಾಯಣದಲ್ಲಿ ತುಂಬಾ ಎತ್ತರದ ಸ್ಥಾನದಲ್ಲಿರುವಂತಹ ಒಂದು ಘಟನೆ ಇವರಿಬ್ರು ಸುಗ್ರೀವ ಹಾಗೂ ವಿಭೀಷಣ ಇಬ್ರು ಕೂಡ ಧಾರಾಕಾರವಾಗಿ ಕಣ್ಣೀರನ್ನು ಸುರಿಸ್ತಾ ಚಿಂತನೆ ಮಾಡ್ತಾರೆ ಎಂತಹ ಸಹೋದರ ಭಾವ ಇದು ಅಣ್ಣ ತಮ್ಮಂದ್ರೆ ಹೀಗಿರಬೇಕು ಅಂತಂದುಕೊಳ್ತಾರೆ ಅವನು ನನಗೆ ರಾಜ್ಯ ಬೇಡ ನೀನ್ ಸ್ವೀಕಾರ ಮಾಡು ಇವನು ನನಗೆ ಬೇಡ ನೀನ್ ಸ್ವೀಕಾರ ಮಾಡು ಅಂತ ಇಬ್ರು ಪರಸ್ಪರವಾಗಿ ಹೇಳ್ತಾ ಇದ್ದಾರೆ ನಾವು ಹೇಗಿದ್ದೇವೆ ಸುಗ್ರೀವ ರಾಜ್ಯಕ್ಕೋಸ್ಕರವಾಗಿ ಅಣ್ಣನನ್ನು ಕೊಲಿಸಿದ್ದಾನೆ ಶ್ರೀರಾಮನ ಮೂಲಕ ವಾಲಿಯನ್ನು ಸಂಹಾರ ಮಾಡಿಸಿದ್ದಾನೆ ನಾವೆಂತಹ ಸಹೋದರರು ವಿಭೀಷಣನು ಹಾಗೆ ಆಯಿತು ವಿಭೀಷಣ ತನ್ನ ಸಹೋದರನನ್ನು ಬಿಟ್ಟು ಶ್ರೀರಾಮಚಂದ್ರ ಅವನನ್ನು ಸಂಹಾರ ಮಾಡಿದ ನಂತರದಲ್ಲಿ ಲಂಕಾಪಟ್ಟಣದಲ್ಲಿ ಅಭಿಷಿಕ್ತನಾಗಿ ಪುನಃ ಇಲ್ಲಿ ಬಂದಿದ್ದಾನೆ ನಮ್ಮ ಸಹೋದರ ಭಾವ ಹೇಗಿದೆ ಶ್ರೀರಾಮ ಹಾಗೂ ಭರತರು ಹೇಗಿದ್ದಾರೆ ಇದ್ದರೆ ಹೀಗಿರಬೇಕು ಅಂತ ತೀವ್ರ ಆನಂದ ಭಾಷಣವನ್ನು ಸಲ್ಲಿಸಿದ್ದಾರೆ ಹೀಗೆ ರಾಮಾಯಣದ ಪ್ರತಿಯೊಂದು ಸಂದರ್ಭಗಳನ್ನು ಗಮನಿಸಿದರೂ ಕೂಡ ನಾವು ಜೀವನದಲ್ಲಿ ಹೇಗಿರಬೇಕು ಅನ್ನೋದು ಸ್ಪಷ್ಟ ಆಗುತ್ತೆ ಶ್ರೀರಾಮ ಸೀತೆಯ ಜೊತೆಗೆ ಹೇಗಿದ್ದ ಒಳ್ಳೆ ಗಂಡನಾಗಿ ಹೇಗಿರ್ಲಿಕ್ಕೆ ಸಾಧ್ಯ ಇದೆ ಅದನ್ನು ಕೂಡ ನೀವು ಅರ್ಥ ಮಾಡಿಕೊಳ್ಳಬೇಕು ಹೀಗೆ ಶ್ರೀರಾಮಚಂದ್ರ ದೇವರು ಪ್ರತಿಯೊಂದು ವಿಷಯದಲ್ಲೂ ಅಂದ್ರೆ ಸೀತೆಯ ವಿಷಯದಲ್ಲಿ ಒಳ್ಳೆ ಗಂಡನಾಗಿ ಹೇಗಿರ್ಲಿಕ್ಕೆ ಸಾಧ್ಯ ಅಂತ ಲೋಕಕ್ಕೆ ತಿಳಿಸಿಕೊಟ್ಟಿದ್ದಾರೆ ದಶರಥನ ವಿಷಯದಲ್ಲಿ ಒಬ್ಬ ಒಳ್ಳೆ ಮಗನಾಗಿ ಹೇಗಿರ್ಲಿಕ್ಕೆ ಸಾಧ್ಯ ಅನ್ನೋದನ್ನು ತಿಳಿಸಿಕೊಟ್ಟಿದ್ದಾರೆ ಇನ್ನು ಲವಕುಶನ ವಿಷಯದಲ್ಲಿ ಒಳ್ಳೆ ತಂದೆಯಾಗಿ ಹೇಗಿರ್ಲಿಕ್ಕೆ ಸಾಧ್ಯ ಹೀಗೆ ಪ್ರತಿಯೊಂದು ವಿಷಯಗಳನ್ನು ನಾವು ಗಮನಿಸಿದ್ರೆ ಶ್ರೀರಾಮಚಂದ್ರ ದೇವರು ಏನಿದ್ದಾರೆ ಆದರ್ಶ ಗುಣಗಳನ್ನ ಲೋಕಕ್ಕೆ ತಿಳಿಸಿಕೊಡ್ತಾ ಬರ್ತಾರೆ ನಾವು ರಾಮಾಯಣದಲ್ಲಿ ಇಂತಹ ಅನೇಕ ಪ್ರಸಂಗಗಳನ್ನ ಗಮನಿಸಿದ್ದೇವೆ ಬರುವ ರಾಮನವಮಿ ಸಮಯದಲ್ಲಿ ವಿಶೇಷವಾಗಿ ಎಲ್ಲರೂ ಕೂಡ ಶ್ರೀರಾಮಚಂದ್ರ ದೇವರ ಚಿಂತನೆಯನ್ನು ಮಾಡಬೇಕು ಅವರನ್ನು ನಾವು ಶರಣಾಗತರಾಗಬೇಕು ಶ್ರೀರಾಮನನ್ನು ನಾವು ಶರಣಾಗತರಾಗಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡ್ರೆ ಶ್ರೀರಾಮಚಂದ್ರ ದೇವರು ಖಂಡಿತವಾಗಿಯೂ ಕೂಡ ನಮ್ಮನ್ನು ರಕ್ಷಣೆ ಮಾಡಿಯೇ ಮಾಡ್ತಾರೆ ಯಾಕೆಂದ್ರೆ ನಮಗೆಲ್ಲ ಕೆಲವು ವ್ರತಗಳಿದ್ದಾವೆ ಪಯೋವ್ರತ ಅಂತ ಬರುತ್ತೆ ಚಾತುರ್ಮಾಸ ವ್ರತ ಅಂತ ಬರುತ್ತೆ ಹೀಗೆ ಅನೇಕ ವ್ರತಗಳು ನಮಗಿದ್ದಾವೆ ದೇವರಿಗೂ ಒಂದು ವ್ರತ ಇದೆ ಅವನೇ ಹಾಕಿಕೊಂಡಂತಹ ಒಂದು ವ್ರತ ಅವನೇ ಹಾಕಿಕೊಂಡಂತಹ ಒಂದು ನಿಯಮ ಯಾವುದು ಅದು ಅಂತಂದ್ರೆ ರಾಮಾಯಣದಲ್ಲಿ ಬರುವಂತಹ ಮಾತೆ ಸಕೃದೇವ ಪ್ರಪನ್ನಾಯ ತವಾಸ್ಮೀತೆ ಚ ಯಾಚತೆ ಅಭಯಂ ಸರ್ವಭೂತೇಭ್ಯ ದದಾಮ್ ಏತತ್ ವ್ರತಂ ಮಮ ಅಂತಾನೆ ಏತತ್ ವ್ರತಂ ಮಮ ಇದು ನನ್ನ ವ್ರತ ಅಂತಾನೆ ಶ್ರೀರಾಮ ಯಾವುದು ವ್ರತ ಅಂತಂದ್ರೆ ಸಕೃದೇವ ಪ್ರಪನ್ನಾಯ ಯಾರು ನನ್ನ ಹತ್ರ ಬಂದು ನಿನ್ನ ಬಿಟ್ಟು ಬೇರೆ ಯಾರು ರಕ್ಷಕರಿಲ್ಲ ನೀನೇ ನನ್ನ ಸ್ವಾಮಿ ಅಂತ ಭಕ್ತಿಯನ್ನು ಪ್ರಾರ್ಥನೆ ಮಾಡಿಕೊಳ್ತಾರೋ ಅಭಯಂ ದದಾಮಿ ಅಂಥವ್ರನ್ನ ರಕ್ಷಣೆ ಮಾಡುವಂತಹ ದೊಡ್ಡ ಜವಾಬ್ದಾರಿ ದೊಡ್ಡ ವ್ರತವನ್ನ ನಾನು ಕೈಗೊಳ್ಳುತ್ತೇನೆ ಅಂತಂತಾನೆ ಶ್ರೀರಾಮ ಹೀಗಾಗಿ ಶ್ರೀರಾಮಚಂದ್ರನೇ ಹೇಳಿದ ಮೇಲೆ ಅದರಲ್ಲಿ ಸಂದೇಹ ಪಡುವಂತಹ ಅವಶ್ಯಕತೆ ಇಲ್ಲ
ಹಾಗಾಗಿ ರಾಮನವಮಿ ಸಮಯದಲ್ಲಿ ವಿಶೇಷವಾಗಿ ನಾವೆಲ್ಲರೂ ಕೂಡ ಭಕ್ತಿಯಿಂದಾಗಿ ಶ್ರೀರಾಮಚಂದ್ರನವರ ಗುಣಚಿಂತನೆಯನ್ನು ಮಾಡಿ ಅವನ ಚರಿತ್ರೆಗಳನ್ನು ನಾವು ಶ್ರವಣ ಮಾಡ್ತಾ ಚಿಂತನೆ ಮಾಡ್ತಾ ಶ್ರೀರಾಮಚಂದ್ರ ದೇವರನ್ನು ಭಕ್ತಿಯಿಂದ ಸ್ತೋತ್ರ ಮಾಡೋಣ ಅವನನ್ನು ಹೆಚ್ಚಾಗಿ ಚಿಂತಿಸೋಣ ಅಂತ ಹೇಳ್ತಾ ನನ್ನ ಈ ಎರಡು ಮಾತುಗಳನ್ನು ನನ್ನ ಪ್ರೀತಿಯ ಗುರುಗಳಾಗಿರ್ತಕ್ಕಂತಹ ವಿಶ್ವೇಶತೀರ್ಥ ಶ್ರೀಪಾದರ ಅಂತರ್ಗತನಾಗಿರ್ತಕ್ಕಂತಹ ರಾಮವಿಠಲನಲ್ಲಿ ಅರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣ ಹರೇ ನಮಃ.